ಆಪ್ಷನ್ ಇಟ್ಟಿದ್ರು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಏನಪ್ಪ ಅಂದರೆ ಇಲ್ಲಿ ಭಾಳ ಜನ ಡೌಟ್ಸ್ ಕೂಡ ಕೇಳ್ತಿದ್ದಾರೆ, ಅದ್ರಲ್ಲಿ ಡೌಟ್ ನಿಮ್ಮದು ಇರ್ಬೋದು. ಫಸ್ಟ್ ತಿಳ್ಕೊ ರೀ, ನನಗೆ ಫಸ್ಟ್ ರೌಂಡಲ್ಲಿ ಗ್ಲೋಬಲ್ ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರಲ್ಲಿ ಸೀಟ್ ಸಿಕ್ಕಿದ್ದು. ಚಾಯ್ಸ್ ಟು ಕೊಟ್ಟು ಇವಾಗ ನಾನು ವೈದ್ಯ ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ತಾ ಇದ್ದೀರಾ. ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಇವಾಗ ನೋಡಿರಿ, ಫಸ್ಟ್ ರೌಂಡಲ್ಲ ನಿಮ್ಗೆ ಯಾವ ಕಾಲೇಜ್ ಬೇಕು ಆ್ಯಕ್ಚುಲಿ? ಈಗ ನಿಮ್ಗೆ ನರ್ಸಿಂಗ್ ಚಾಯ್ಸ್ ಟು ಕೊಟ್ಟಿದ್ರಂದರೆ ನಿಮಗೆ ವಿದ್ಯೆ ಕಾಲೇಜಸ್ ಸಿಗುತ್ತೆ. ಓಕೆ, ಚಾಯ್ಸ್ ಟೂವಲ್ಲಿ ಅಂದರೆ ಯಾವ ಫಸ್ಟ್ ಹಾಕಿರಿ ಅದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಬ್ರೋ, ಸೆಕೆಂಡ್ ರೌಂಡ್ ಸೆಕೆಂಡ್ ಸೆಕೆಂಡ್ ರೌಂಡ್ ನಡೆಯುತ್ತಾ ಅಂತ ಅದೇ ನೋಡಿರಿ, ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಬೇಡ್ರಿ. ಇಟ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಿಮಗೆ ಅದು ನಿಮ್ಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ತಾರೆ ಬೆಸ್ಟ್. ಓಕೆ, ಸಿಗಲಿಲ್ಲ ಅಂದರೆ ಮತ್ತೆ ಅದನ್ನು ಫಾಲೋಅಪ್ ಮಾಡ್ತಾರೆ. ನಂಗೆ ಮಟ್ಟಕ್ಕೆ ನೋಡೋಣ ಯಾವ ರೀತಿ, ಯಾಕಂದರೆ ಇವತ್ತು ಅಡ್ಮಿಷನ್ ಟೈಮ್ ಭಾಳ ಲೇಟ್ ಆಗಿಬಿಟ್ಟಿದೆ, ಜಲ್ದಿ ಮುಗಿಸೋ ಟ್ರೈ ಮಾಡ್ತಾರೆ. ನೋಡೋಣ ಯಾವ ರೀತಿ ಅವರು ನಿಮ್ಮ ಒಂದು ಸ್ಕೆಡ್ಯೂಲ್ ಇದು ಮಾಡ್ತಾರೆ, ಮತ್ತು ಸೀಟ್ ಮ್ಯಾಟರ್ಸ್ ಬಿಡ್ತಾರೆ. ಡೋಂಟ್ ವರಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ ಆಗಿರ್ಬೋದು ಪ್ರತಿಯೊಂದು ನಾನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇನೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಯುವರ್ ಕರಿಯರ್, ಆಸ್ ವೆಲ್ ಆಸ್ ಐ ವಿಲ್ ಹೆಲ್ಪ್ ಯು, ಬಿ ವಿತ್ ಮೀ, ಐ ವಿಲ್ ಸಪೋರ್ಟ್ ಫಾರ್ ಯು. ಓಕೆ, ಥ್ಯಾಂಕ್ ಯು.